ಇದೀಗ ರಾಜ್ಯದಲ್ಲಿ ಮೊದಲ ಗೆಲುವು ದಾಖಲಾಗಿದೆ, ಹಾಗಾದ್ರೆ ಅದು ಎಲ್ಲಿ ಅಂತ ಬನ್ನಿ ನೋಡೋಣ. ರಾಜ್ಯದಲ್ಲಿ ಇದೀಗ ಮೊದಲ ಫಲಿತಾಂಶ ಪ್ರಕಟವಾಗಿದ್ದು ಕೋಲಾರದಲ್ಲಿ ಜೆಡಿಎಸ್ಗೆ ಗೆಲುವು ದಕ್ಕಿದೆ. ಮಲ್ಲೇಶ್ ಬಾಬುಗೆ ಸಿಕ್ಕಿರುವಂತಹ ಜಯ ಇದಾಗಿದೆ. ರಾಜ್ಯದ ಮೊದಲ ಫಲಿತಾಂಶ ಪ್ರಕಟವಾಗಿದ್ದು ಇದೀಗ ಜೆಡಿಎಸ್ ಅದರಲ್ಲಿ ಗೆಲುವನ್ನ ಸಿಕ್ಕಿದೆ. ಕೋಲಾರದಲ್ಲಿಯೂ ಕೂಡ ಭಾರಿ ಪೈಪೋಟಿ ಏರ್ಪಟ್ಟಿತ್ತು. ಆದ್ರೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು, ಜೆಡಿಎಸ್ ನಿಂದ ಸ್ಪರ್ಧಿಸಿದ್ದಂತಹ ಮಲ್ಲೇಶ್ ಬಾಬು ಅವರು ಕೋಲಾರದಲ್ಲಿ ಈ ಬಾರಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರು 3,87,949 ಮತಗಳನ್ನು ಪಡೆಯುವ ಮೂಲಕ ಮೊದಲ ಗೆಲುವನ್ನು ಕರ್ನಾಟಕದಲ್ಲಿ ಪಡೆದುಕೊಂಡಿದ್ದಾರೆ. ಇಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಎದುರಾಗಿದ್ದು ಕೆ ವಿ ಗೌತಮ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಸ್ಪರ್ಧೆಯನ್ನ ಪ್ರವೇಶ ಮಾಡಿದ್ರು. ಆದರೆ ಕೆ ವಿ ಗೌತಮ್ ಅವರು ಇಲ್ಲಿ 31,185 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಾರೆ. ಕೆ ವಿ ಗೌತಮ್ ಅವರು ಕೂಡ 356,764 ಮತಗಳನ್ನು ಪಡೆದುಕೊಂಡಿದ್ರು. ಆದರೆ ಮಲ್ಲೇಶ್ ಬಾಬು ಅವರು ಬರೋಬ್ಬರಿ 31,185 ಮತಗಳ ಅಂತರದಿಂದ ಗೆಲುವನ್ನು ಕಂಡಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಮೊದಲ ಗೆಲುವು ಜೆಡಿಎಸ್ ಪಾಲಾಗಿದ್ದು, ಈ ಮೂಲಕ ಎನ್ಡಿಎ ನೇತೃತ್ವದ ಮೈತ್ರಿಕೂಟಕ್ಕೆ ಮೊದಲ ಗೆಲುವು ದಕ್ಕಿದಂತಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕೋಲಾರ ಮತ್ತು ಮಂಡ್ಯ ಮತ್ತು ಹಾಸನದಲ್ಲಿ ಜೆಡಿಎಸ್ ಈ ಬಾರಿ ಗೆಲುವನ್ನ ಪಕ್ಕಾ ಗೆಲ್ಲುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಇದೀಗ ಕೋಲಾರವನ್ನ ಕೂಡ ಜೆಡಿಎಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಮೂಲಕ ಮಲ್ಲೇಶ್ ಬಾಬು ಅವರು ಈ ಬಾರಿ ಕರ್ನಾಟಕದ ಮೊದಲ ಜೈವನ ಗಳಿಸಿದ್ದಾರೆ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಫಲಿತಾಂಶ ಹೊರಬಿದ್ದಿದೆ ನಯನ. ಮಲ್ಲೇಶ್ ಬಾಬು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತ ಜೆಡಿಎಸ್ ಅಭ್ಯರ್ಥಿ, ಅವರ ಗೆಲುವು ಈಗ ಗೆಲುವು ಚುನಾವಣಾ ಆಯೋಗ ಘೋಷಣೆ ಆಗಬೇಕು ಮಾತ್ರ. ಆದ್ರೆ ಮತ ಎಣಿಕೆ ಸಂಪೂರ್ಣ ಮುಗಿದಿದೆ. ಮತ ಎಣಿಕೆಯಲ್ಲಿ ಈಗ ಮಲ್ಲೇಶ್ ಬಾಬು ಅವರು ಶೇಕಡ 50.46% ಮತಗಳನ್ನ ಪಡೆದು, ಅಂದ್ರೆ 38,789 ಮತಗಳನ್ನ ಪಡೆದಿದ್ದಾರೆ. ಹಾಗೂ ಹತ್ತಿರದ ಪ್ರತಿಸ್ಪರ್ಧಿ ಅಂತಂದ್ರೆ ಕಾಂಗ್ರೆಸ್ನ ಕೆ ವಿ ಗೌತಮ್ ಅವರು 3,50,764 ಮತಗಳನ್ನ ಪಡೆದಿದ್ದಾರೆ. ಈ ಮೂಲಕ ಆ ಕ್ಷೇತ್ರದಲ್ಲಿ ಇದ್ದಂತ ಎಲ್ಲಾ 7,68,754 ಮತಗಳ ಎಣಿಕೆಗೂ ಸಹ ಮುಗಿದಿದೆ. ಚುನಾವಣಾ ಆಯೋಗ ಅಧಿಕೃತ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ. ಆದ್ರೆ ಅವರು ಅತಿ ಹೆಚ್ಚು ಮತಗಳನ್ನ ಪಡೆದಂತ ಜೆಡಿಎಸ್ನ ಮಲ್ಲೇಶ್ ಬಾಬು ಅವರು ಕರ್ನಾಟಕದಿಂದ ಫಲಿತಾಂಶವನ್ನ ಕೊಟ್ಟಂತ ಮೊಟ್ಟ ಮೊದಲ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಈ ಮೂಲಕ ಜೆಡಿಎಸ್ಗೆ ಮೊದಲ ಸಿಹಿ ಸಿಕ್ಕಿದೆ. ಇನ್ನೆರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಇದೆ, ಮಂಡ್ಯ ಮತ್ತು ಹಾಸನ. ಆ ಕ್ಷೇತ್ರದಲ್ಲಿ ಏನಾಗುತ್ತೆ ನೋಡ್ಬೇಕಾಗಿದೆ. ಆದ್ರೆ ಮೊದಲ ಫಲಿತಾಂಶ ಜೆಡಿಎಸ್ ಪರವಾಗಿ ಬಂದಿರೋದು, ಎನ್ಡಿಎ ಪರವಾಗಿ ಬಂದಿರೋದು ಕರ್ನಾಟಕದ ವಿಶೇಷ ನಯನ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಭಾರಿ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ನಾವಾಗ್ಲೇ ನೋಡಿದ ಪ್ರಕಾರ ಬರೋಬ್ಬರಿ 90,000 ಅಂತರದಲ್ಲಿ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಹಾಗೂ ಮಂಡ್ಯದಲ್ಲೂ ಕೂಡ ಅದು ಕೂಡ ಜೆಡಿಎಸ್ ನ ಪಾಲಾಗುವ ಸಾಧ್ಯತೆ ಇದೆಯಾ? ನಯನ, ಮಂಡ್ಯದಲ್ಲಿ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಸರಿಸುಮಾರು ಈಗ 125,316 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. 3,99,927 ಮತಗಳನ್ನು ಪಡೆದಿದ್ದಾರೆ. ಆದ್ರೆ ಅವರ ಹತ್ತಿರದ ಸ್ಪರ್ಧಿ ಕಾಂಗ್ರೆಸ್ನ ಟಾರ್ ಚಂದ್ರು ಅವರು 1,83,911 ಮತವನ್ನು ಪಡೆದಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಅವರು 1,25,000 ಮತಗಳನ್ನ ಲೀಡ್ ಅನ್ನ ಅವ್ರು ಈಗಾಗಲೇ ಪಡೆದಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ, ಆ ಫಲಿತಾಂಶವು ಸಹ ಬಹುತೇಕ ಕುಮಾರಸ್ವಾಮಿ ಅವರ ಪರವಾಗಿ ಜೆಡಿಎಸ್ ಪರವಾಗಿ ಬರುತ್ತೆ. ಯಾಕಂದ್ರೆ ಈಗಾಗಲೇ ಮತ ಎಣಿಕೆ ಆಗಿರ್ತಕ್ಕಂಥ
ಎಲ್ಲಾ ಮತ ಎಣಿಕೆ ಮುಗಿದಿದೆ. ಈಗ ಅಲ್ಲಿಗ 577,231 ಇವಿಎಂ ಓಟ್ಗಳಿದ್ದು, ಟೋಟಲ್ ಓಟ್ಗಳಿದ್ದು, ಆ ಓಟ್ಗಳು ಇದುವರೆಗೂ ಅಷ್ಟು ಬಂದಿದೆ. ಈ ಬಂದಿರತಕ್ಕಂತ ಮತಗಳಲ್ಲಿ ಶೇಕಡ 60% ಮತಗಳನ್ನ ಈಗ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಇದುವರೆಗೂ ಚಲಾವಣೆ ಆಗಿರತಕ್ಕಂತ ಮತಗಳಲ್ಲಿ ಇನ್ನೂ ಸಹ ಮತ ಎಣಿಕೆ ಆಗ್ಬೇಕಾಗಿದೆ. ಈಗ ಅವರು 399,727 ಮತಗಳು, ಅಂದ್ರೆ ಚಲಾವಣೆ ಆಗಿರತಕ್ಕಂತ ಮತಗಳಲ್ಲಿ ಶೇಕಡ 60% ಮತಗಳನ್ನ ಪಡೆದಿರೋದ್ರಿಂದ ಕುಮಾರಸ್ವಾಮಿ ಅವರು ಅಲ್ಲಿ ಲೀಡ್ ಅನ್ನ ಪಡೆದಿದ್ದಾರೆ ಅಂತ ಹೇಳ್ಬೋದು, ಸ್ಟಾರ್ ಚಂದ್ರು ಅವರ ವಿರುದ್ಧವಾಗಿ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 1 ತಿಂಗಳಿನಿಂದ ಅಭ್ಯರ್ಥಿ ನಾಪತ್ತೆಯಾಗಿದ್ರು, ಈಗ ಬಂದಿದ್ದಾರೆ. ಈಗ ಹಾಸನ ಕ್ಷೇತ್ರದ ಚಿತ್ರಣ ಹೇಗಿದೆ? ನಯನ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹಲವು ಆರೋಪಗಳನ್ನು ಎದುರಿಸತಕ್ಕಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಜನ ಹೇಗೆ ಒಲವು ತೋರಿಸಿದರೆ, ಏನ್ ಮಾಡ್ತಾರೆ ಅಂತ ಹೇಳಿ ಒಂದ್ ರೀತಿಯಾದಂತ ಕುತೂಹಲ ಇತ್ತು. ಆದ್ರೆ ಹಾಸನದಲ್ಲಿ ಅವರು ಸರಿಸುಮಾರು 5,499 ಅಂದ್ರೆ 5,500 ಮತಗಳ ಲೀಡ್ ಅನ್ನ ಪಡೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು 1,78,485 ಮತಗಳನ್ನು ಪಡೆದುಕೊಂಡ್ರೆ ಪ್ರಜ್ವಲ್ ರೇವಣ್ಣ 1,83,984 ಮತಗಳನ್ನ ಪಡೆದುಕೊಂಡಿದ್ದಾರೆ. ಇನ್ ಯಾವ ಅಭ್ಯರ್ಥಿಗಳು ಸಹ ಹತ್ತಿರ ಸುಳಿತಾ ಇಲ್ಲ, ಅವರಿಬ್ಬರ ನಡುವೆ ನೇರ ಪೈಪೋಟಿ ಅಲ್ಲಿ ಏರ್ಪಟ್ಟಿದೆ. ಹಾಗಾಗಿ ಈಗ ಅಲ್ಲಿ ಬಹಳ ಪೈಪೋಟಿ ಅವರಿಬ್ಬರ ನಡುವೆ ನಡೀತಾ ಇದೆ. ಈಗ ವೋಟಿಂಗ್ ಆಗಿ ಕೌಂಟಿಂಗ್ ಆಗಿರ್ತಕ್ಕಂತ ಮತಗಳಲ್ಲಿ ಶೇಕಡ 48% ಮತಗಳನ್ನ ಪ್ರಜ್ವಲ್ ರೇವಣ್ಣ ಪಡೆದಿದ್ದಾರೆ. ಶೇಕಡ 47% ಅಂದ್ರೆ ಮತಗಳನ್ನ ಶ್ರೇಯಸ್ ಪಟೇಲ್ ಪಡೆದಿರೋದು. ಕೇವಲ 1% ಮತಗಳ ಅಂತರ ಮಾತ್ರ ಇದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಈಗ ಮುಂದೆ ಏನಾಗುತ್ತೆ ನೋಡ್ಬೇಕಾಗಿದೆ. ಇಲ್ಲೊಂದು ರೀತಿ ಹಾವು ಏಣಿ ಆಟದ ರೀತಿಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಕಾಣ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಫಲಿತಾಂಶ ಏನಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಗಮನ ಇದೆ ನಯನ. ಇನ್ನು ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂತ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ಈ ಲೋಕಸಭಾ ಕ್ಷೇತ್ರ ಈ ಬಾರಿ ಬಿಜೆಪಿ ತೆಕ್ಕೆಗೆ ಬರುತ್ತಾ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಗೆಲುವನ್ನ ದಾಖಲಿಸುತ್ತಾರೆ, ಏನಿದೆ ಇದ್ರ ಬಗ್ಗೆ ಮಾಹಿತಿ? ನಯನ, ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಸರಿಸುಮಾರು 86,000 ಮತಗಳ ಲೀಡ್ ನಲ್ಲಿದ್ದಾರೆ. ಅಂದ್ರೆ 291,000 ಮತಗಳನ್ನ ಪಡೆದಿದ್ದಾರೆ. 86,000 ಲೀಡ್. ಡಿ ಕೆ ಸುರೇಶ್ ಅವರು 204,595 ಮತಗಳನ್ನ ಮಾತ್ರ ಪಡೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಬಹುದೊಡ್ಡ ಲೀಡ್ ಅನ್ನ ಡಾಕ್ಟರ್ ಮಂಜುನಾಥ್ ಅವರು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಡೆದಿದ್ದಾರೆ. ಹಾಗಾಗಿ ಇನ್ನು ಅವರು ಈಗ ಏನು ಮತಗಳು ಕೌಂಟಿಂಗ್ ಆಗಿದೆ, ಈ ಕೌಂಟಿಂಗ್ ಆಗಿರೋ ಮತಗಳಲ್ಲಿ ಶೇಕಡ 57% ಮತಗಳನ್ನ ಪಡೆದಿದ್ದಾರೆ ಅವರು. ಆದ್ರೆ ಡಿ ಕೆ ಸುರೇಶ್ ತಗೊಂಡಿರೋದು ಶೇಕಡ 41% ಮತಗಳನ್ನು ಮಾತ್ರ, ಅಂದ್ರೆ ಸರಿಸುಮಾರು 16% ಜಾಸ್ತಿ ಮತಗಳನ್ನ ಈಗ ಡಾಕ್ಟರ್ ಮಂಜುನಾಥ್ ಅವರು ಪಡೆದಿದ್ದಾರೆ. ಹಾಗಾಗಿ ಲೀಡ್ ಬಹಳ ದೊಡ್ಡದ ಅಂತರ ಇರೋದ್ರಿಂದ ಮುಂದಿನ ಹಂತಗಳಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಇದುವರೆಗೂ ಈಗ 553,000 ಮತಗಳ ಕೌಂಟಿಂಗ್ ಆಗಿದೆ. ಇನ್ನೂ ಹಲವು ಮತಗಳ ಕೌಂಟಿಂಗ್, ಇನ್ನು ಮತ ಕೌಂಟಿಂಗ್ ಆಗ್ಬೇಕಾದ ಬಾಕಿ ಇದೆ. ಆದ್ರೆ ಇವರಿಷ್ಟು ಮತಗಳು ಅಧಿಕೃತವಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ ಚುನಾವಣಾ ಆಯೋಗ ಹೇಳಿರೋ ಪ್ರಕಾರ 5.5 ಲಕ್ಷ ಮತ ಕೌಂಟಿಂಗ್ ಆಗಿದೆ. ಇನ್ನು ಸರಿಸುಮಾರು ಶೇಕಡ 50% ಮತಗಳು ಕೌಂಟಿಂಗ್ ಆಗಬೇಕಾಗಿದೆ. ಮುಂದಿನ ಹಂತದಲ್ಲಿ ಕೌಂಟಿಂಗ್ ಏನಾಗುತ್ತೆ, ಯಾವ ರೀತಿ ಟ್ರೆಂಡ್ ಬರುತ್ತೆ ನೋಡ್ಬೇಕಾಗಿದೆ. ಇನ್ನು ಇಡೀ ರಾಜ್ಯದಲ್ಲಿ ಗಮನ ಸೆಳಿತಾ ಇರುವಂತ ಇನ್ನೊಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರಿದ್ದಾರೆ, ಸೌಮ್ಯ ರೆಡ್ಡಿ ಅವರಿದ್ದಾರೆ, ಇವರಿಬ್ಬರ ಮಧ್ಯೆ ನೇರ ಸ್ಪರ್ಧೆ ಏರ್ಪಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಇದೀಗ ಅಲ್ಲಿನ ಚಿತ್ರಣ ಹೇಗಿದೆ? ನಯನ, ಈ ಇಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಹಳ ಕುತೂಹಲಕಾರಿಯಾದ ಅಂಕಿಅಂಶಗಳು ಬರ್ತಾ ಇದೆ. ತೇಜಸ್ವಿ ಸೂರ್ಯ ಮತ್ತೆ ಸೌಮ್ಯ ರೆಡ್ಡಿ ನೇರ ಹಣಾಹಣಿ ಇತ್ತು ಅಲ್ಲಿ, ಬಹುಶಃ ಅತ್ಯಲ್ಪ ಮತಗಳ ಅಂತರ ಇರಬಹುದು ಅಂತ ಹೇಳಿ. ಆದ್ರೆ ಈಗ ತೇಜಸ್ವಿ ಸೂರ್ಯ ಅವರು 181,000 ಮತಗಳನ್ನು ಪಡೆದಿದ್ದಾರೆ. 89,000 ಅಂದ್ರೆ ಸರಿಸುಮಾರು 90,000 ಮತಗಳ ಲೀಡ್ ನಲ್ಲಿದ್ದಾರೆ. ಇನ್ನು ಸೌಮ್ಯರೆಡ್ಡಿ ಅವರು ಜಯನಗರದಲ್ಲಿ ಬಹಳ ಅತ್ಯಂತ ಕಡಿಮೆ ಅಂತರದಿಂದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. ಈಗ ಅವರು ಲೋಕಸಭೆ ಚುನಾವಣೆಯಲ್ಲಿ 89,000 ಮತಗಳ ಹಿನ್ನೆಡೆಯಲ್ಲಿದ್ದಾರೆ. ಅವರು ಗಳಿಸಿರ್ತಕ್ಕಂಥ ಮತಗಳು ಸರಿಸುಮಾರು 92,000 ಮಾತ್ರ. ಹಾಗಾಗಿ ಇವರಿಬ್ಬರ ನಡುವೆ ನೇರ ಹಣಾಹಣಿ ಏನಿತ್ತು, ಇದು ಕೇವಲ ಒನ್ ವೇ ಆಗ್ಬಿಡುತ್ತಾ ಅಂತ ಹೇಳಿ ಈ ಟ್ರೆಂಡ್ ಹೇಳ್ತಾ ಇದೆ. ತೇಜಸ್ವಿ ಸೂರ್ಯ ಅವರು ಇದುವರೆಗೂ ಎಣಿಕೆ ಆಗಿರತಕ್ಕಂತ 280,000 ಮತಗಳಲ್ಲಿ ಅವರು ಸರಿಸುಮಾರು 65% ಅಷ್ಟು ಮತಗಳನ್ನ ಪಡೆದಿದ್ದಾರೆ. ಅಲ್ಲಿ ಇನ್ನೂ ಸಹ ಮತಗಳು ಎಣಿಕೆ ಆಗಬೇಕಾಗಿದೆ. ಸರಿಸುಮಾರು 4-5 ಲಕ್ಷ ಮತಗಳು ಎಣಿಕೆ ಆಗಬೇಕಾಗಿದೆ. ಆದ್ರೆ ಈಗಿನ ಟ್ರೆಂಡ್ ನಲ್ಲಿ ತೇಜಸ್ವಿ ಸೂರ್ಯ
ಸರಿ ಸುಮಾರು 181,000 ಮತ ಪಡೆದು ಲೀಡ್ ನಲ್ಲೇ ಇದ್ದಾರೆ. ಅಲ್ಲಿ ಮುಂದಿನ ಹಂತಗಳಲ್ಲಿ ಏನಿನ್ನ 3-4 ಲಕ್ಷ ಮತ ಎಣಿಕೆ ಆಗಬೇಕಾಗಿದೆ, ಆ ಮತಗಳಲ್ಲಿ ಯಾವ ರೀತಿನಾದ್ರೂ ಬದಲಾವಣೆ ಆಗತ್ತೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ನಯನ.